ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರ. ಸ್ನೇಹಿತರೆ, ನಾನು ನಿಮ್ಮ ಮೊಹಮ್ಮದ್ ಯಾಕೂಬ್ ನದಾಫ್. ಈ ಸಮಯದಲ್ಲಿ ನಾನು ಬಿಳಿಗಿ ತಾಲೂಕಿನಿಂದ ಲೈವಲ್ಲಿ ಬರ್ತಾ ಇದ್ದೇನೆ. ನೋಡಿ ಸ್ನೇಹಿತರೆ, ಒಂದು ವಿಷಯ ಕೇಳ್ಪಟ್ಟೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ. ಏನಪ್ಪ ಅಂತಂದರೆ, ಈ ಒನ್ ಡೇ ಬಿಫೋರ್ ಏನು ಈ ಅಫ್ಘಾನಿಸ್ತಾನದಲ್ಲಿ ಏನೆಲ್ಲ ಆಗ್ತಾಯಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಒಬ್ಬ ಒಂದು ಕಮೆಂಟಲ್ಲಿ, ಅಂದರೆ ಯಾವುದೋ ಒಂದು ಪೋಸ್ಟಿಗೆ ಒಂದು ಕಮೆಂಟ್ ಹಾಕಿದ್ದಾನೆ. ಅವನ ಹೆಸರು ಕಮೆಂಟ್ ಹಾಕಿದ ಅವನ ಹೆಸರು ಆಸಿಫ್ ಗಲ್ಗಲಿ ಅಂತ. ಇವನು ಲೋಕಲ್ ಜಮಖಂಡಿಯಲ್ಲೇ ಇರೋದಂತ ನನ್ನ ಸ್ನೇಹಿತರಾದಂಥ ಕೆಲವೊಬ್ಬರು ನನಗೆ ಹೇಳಿದರು. ಸೊ ಅವನ ಬಗ್ಗೆ ಫೋನ್ ನಂಬರ್ ಕಲೆಕ್ಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟೆ, ಬಟ್ ಪ್ರಯತ್ನ ಪಟ್ಟಿದ್ದಕ್ಕೆ ಸಫಲ ಆಗಲಿಲ್ಲ. ಆದರೂ ಪರವಾಗಿಲ್ಲ, ನೋಡೋಣ. ಈ ಒಂದು 2 ಅವರ್ಸಲ್ಲಿ ನಾನು ಬ್ಯಾಕ್ ಹೋಗ್ತಾ ಇದ್ದೇನೆ, ಜಮಖಂಡಿ ಹೋಗ್ತಾ ಇದ್ದೇನೆ. ಅವನ್ನೆಲ್ಲ ಇದ್ದರೂ ಹುಡುಕಿ ತಗೊಂಬರ್ತೀನಿ. ಯಾಕಂದರೆ ಈತ ಒಬ್ಬ ಮುಸಲ್ಮಾನನಾಗಿದ್ದು, ಆ ತಾಲಿಬಾನಿಗೂ ನಮಗೂ ಏನ್ರಿ ಸಂಬಂಧ? ಐ ಲವ್ ತಾಲಿಬಾನಿ ಅಂತ ಇವನು ಕಮೆಂಟ್ ಹಾಕ್ತಾನೆ ಫೇಸ್ಬುಕ್ಕಲ್ಲಿ. ಈ ನನ್ನ ಮಗನಿಗೆ ತಾಲಿಬಾನ್ ಇಷ್ಟ ಆದರೆ, ಅಫ್ಘಾನಿಸ್ತಾನ್ ಇಷ್ಟ ಆದರೆ, ಅಥವಾ ಏನೋ ಪಾಕಿಸ್ತಾನ ಇಷ್ಟ ಆದರೆ, ಈ ಬೇವರ್ಸಿ ನನ್ನ ಮಗ ಅಲ್ಲೇ ಹೋಗಲಿ, ಅಲ್ಲೇ ಹೋಗಿ ಸಾಯಲಿ ಇವನು. ಬಟ್ ಇಲ್ಲಿ ಇದ್ಕೊಂಡು ತಾಲಿಬಾನಿಗಳಿಗೆ, ದೇಶದ್ರೋಹಿಗಳಿಗೆ ಸಪೋರ್ಟ್ ಮಾಡ್ತಾನಲ್ಲ, ಇಂಥ ಕಚಡ ನನ್ನ ಮಗನಿಗೆ. ದಯವಿಟ್ಟು ನನ್ನ ಪೊಲೀಸ್ನವ್ರ ಹತ್ರ, ಏನು ನಮ್ಮ ಟೌನ್ ಪಿ ಎಸ್ ಸಾಹೇಬ್ರು ಇದ್ದಾರೆ, ಪಾಟೀಲ್ ಸಾಹೇಬರು, ಗೋವಿಂದಗೌಡ ಪಾಟೀಲ್ ಸಾಹೇಬರು, ಅವ್ರ ಹತ್ರ ನಾನು ತುಂಬ ತುಂಬ ಹಂಬಲ್ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ದಯವಿಟ್ಟು ಆ ನನ್ನ ಮಗನಿಗೆ ಎಲ್ಲಿದ್ದರೂ ಕರೆದು 4 ಗೇಟ್ ಒದ್ದು ಅವನಿಗೆ ತೊಗೊಂಬರ್ಬೇಕು, ಸ್ಟೇಷನ್ಗೆ ಹಾಕಬೇಕು. ಅವನ ಮೇಲೆ ಸಂಬಂಧಪಟ್ಟಂತೆ ಈ ಯಾವ ಎಲ್ಲ IPC ಸೆಕ್ಷನ್ಗಳ ಅಡಿಯಲ್ಲಿ ಅವನಿಗೆ ಬಂಧನ ಆಗುತ್ತೋ ಬಂಧನ ಮಾಡಬೇಕು. ಮಾಡಿ ತಪ್ಪಿತಸ್ಥನಿಗೆ ಸರಿಯಾದ ಶಿಕ್ಷೆ ಆಗೋವರೆಗೆ ಆಗೋ ಹಾಗೆ ಚಾರ್ಜ್ ಶೀಟನ್ನು ತಯಾರು ಮಾಡಬೇಕು ದಯವಿಟ್ಟು. ಯಾಕಂದರೆ ನಾನು ನಿಮ್ಮ ಹತ್ರ ತುಂಬ ಕಳಕಳಿಯಾಗಿ ಕೇಳ್ಕೊಳ್ತಾ ಇದ್ದೀನಿ PSA ಸಾಹೇಬರೇ. ಇಂಥ ಒಬ್ಬ ಬೇವರ್ಸಿ ಮಾಡೋದ್ರಿಂದ ಇಡೀ ಸಮಾಜಕ್ಕೆ ಒಂದು ತಲೆ ತಗ್ಗಿಸುವಂಥ ಕೆಲಸ ಇವತ್ತು ನಡೀತಾ ಇದೆ. ಇವತ್ತು ಬೇರೆ ಬೇರೆ ಕಡೆ ಎಲ್ಲೋ ದೇಶದ ಹೊರಗಡೆ ಆಗ್ತಿರುವಂಥ ಬೇರೆ ಬೇರೆ ಘಟನೆಗಳಿಗೆ ನಮಗೆ ಸಂಬಂಧನೇ ಇಲ್ಲದೇ ಇರುವಂಥ ಘಟನೆಗಳು. ಸೊ ಅದಕ್ಕೆ ನಮಗೂ ನಮ್ಮ ಭಾರತೀಯ ಮುಸಲ್ಮಾನರಿಗೆ ಏನು ಸಂಬಂಧನೇ ಇಲ್ಲ. ನಾನೊಬ್ಬ ಮುಸಲ್ಮಾನಾಗಿ ಹಾಗೂ ಅದಕ್ಕಿಂತ ಮುಂಚೆ ಭಾರತದ ಒಬ್ಬ ಜವಾಬ್ದಾರಿಯುತ ಪ್ರಜೆಯಾಗಿ ಹೇಳ್ತಾ ಇದ್ದೇನೆ, ದೇಶದ ಸುರಕ್ಷತೆ ಹಾಗೂ ದೇಶದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಏನಾದರೂ ನಾವು ಒಂದು ಒಳ್ಳೆಯ ಗಟ್ಟಿ ನಿರ್ಧಾರ ತಗೊಳ್ಬೇಕಂತ ನನ್ನದು ಒಂದು ತುಂಬ ಕಟುವಾದ ಅನಿಸಿಕೆ ಇದೆ. ಸೊ ಅದಕ್ಕೋಸ್ಕರ ದೇಶ ಸುಭದ್ರವಾಗಿರಬೇಕಂದ್ರೆ ಇಂಥ ಕಷ್ಟ ನನ್ನ ಮಕ್ಕಳಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು. ನಮ್ಮ ಹತ್ರ ಕಾನೂನುಗಳು ತುಂಬ ಇವೆ, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸೆಕ್ಷನ್ಗಳ ಅಡಿಯಲ್ಲಿ ಒಂದು ಸೆಕ್ಷನ್ ಬಿಡದೆ ಆ ದೇಶದ್ರೋಹದ ಒಂದು ಏನು ಕೃತ್ಯ ಮಾಡಿದ್ದಾನೆ ಇವನು ಆಸಿಫ್ ಗಲ್ಗಲಿ ಅಂತ, ಇವನಿಗೆ ದಯವಿಟ್ಟು ಬೇಲ್ ಸಿಗಲೇಬಾರ್ದು. ಇವನಿಗೆ ಬೇಲ್ ಸಿಗದಿರೋ ರೀತಿಯಲ್ಲಿ ಅವನಿಗೆ ಬಂಧನ ಮಾಡಿಬಿಟ್ಟು ಅವನಿಗೆ ದಯವಿಟ್ಟು ಜೈಲಲ್ಲೇ ಕೊಳ್ದು ಸಾಯ್ಬೇಕು ಇವನು, ಆ ಥರ ಮಾಡಬೇಕು ಇವರಿಗೆ. ಸೊ ಕೈ ಮುಗಿದು ಕೇಳ್ಕೊತಾ ಇದ್ದೇನೆ. ನಿಜವಾಗ್ಲೂ ತುಂಬ ಬೇಜಾರಾಗ್ತಿದೆ ನನಗೆ. ಇಂಥ ನನ್ನ ಮಗ ಈ ಥರ ಎಲ್ಲ ಕೃತ್ಯ ಮಾಡಿದ್ದಾನೆ, ಅದು ನಮ್ಮ ಜಮಖಂಡಿಯಲ್ಲಿ ಇದ್ಬಿಟ್ಟು ಈ ಥರ ಮಾಡಿದಂದರೆ ಜಮಖಂಡಿಯಲ್ಲಿ ಏನು ತುಂಬ ಕೆಟ್ಟ ಹೆಸರು ಬರುತ್ತೆ ಇದೆಲ್ಲ ಮಾಡಿದ್ರಿಂದ. ನಮ್ಮಲ್ಲಿರುವಂಥ ಬಾಂಧವ್ಯತೆ ಏನು, ಹಿಂದೂ ಮುಸಲ್ಮಾನರು ಏನು, ನಮ್ಮ ಸನಾತನ ಧರ್ಮೀಯರು ನನ್ನ ಅಣ್ಣತಮ್ಮಂದಿರಿದ್ದಾರೆ, ನಾ ಎಲ್ಲರನ್ನು ಗೌರವಿಸ್ತೇನೆ, ನನಗೂ ತುಂಬ ಗೌರವಿಸ್ತಾರೆ. ಎಲ್ಲರೂ ಜೊತೆ ಚೆನ್ನಾಗಿದ್ದಾವೆ. ಇಂಥ ಒಂದು ಯಾವುದೋ ಕ್ರಾಸ್ ವೀಡಿಯೋ ನನ್ನ ಮಕ್ಕಳು ಇಲ್ಲ ಇಂಥವ್ರು ಇರ್ತಾರೆ, ಒಬ್ಬರಿಂದ ಇಡೀ ಸಮಾಜಕ್ಕೇ ಕೆಟ್ಟ ಹೆಸರು ಬರ್ತದೆ. ಇವತ್ತು ಪರಿಸ್ಥಿತಿ ಆ ಥರ ಇದೆ. ಸೊ ಆದ್ದರಿಂದ ಸ್ನೇಹಿತರೆ, ನಾನು ಹೆಚ್ಚಿಗೆ ಜಾಸ್ತಿ ಏನು ಹೇಳೋಕ್ಕೆ ಬಯಸಲ್ಲ, ಬಟ್ ಅವನಿಗೆ ಮಾತ್ರ ಶಿಕ್ಷೆ ಆಗಲೇಬೇಕು. ಶಿಕ್ಷೆ ಆಗಲಿಲ್ಲ ಅಂದರೆ ಮುಂದಿನ ದಿನಮಾನಗಳಲ್ಲಿ ಇಂಥವ್ ಇನ್ನೊಬ್ಬ ಹುಡ್ಕೋತಾನೆ, ಅವನಿಂದ ಇನ್ನೊಬ್ಬ ಹಂಗೆ ಆಗ್ತಾ ಏನಾಗುತ್ತೆ, ಈ ಸಂತತಿ ಜಾಸ್ತಿ ಆಗುತ್ತೆ. ಇಂಥ ಸಂತತಿಗೆ ಕೊನೆಗಾಲಿಸ್ಬೇಕಂದ್ರೆ ಚಿಕ್ಕ ಮಟ್ಟದಲ್ಲೇ ಇರುವಾಗ, ಅಂದರೆ ಕಡಿಮೆ ಸಂಖ್ಯೆಯಲ್ಲಿ ಇರುವಾಗಲೇ ಇವ್ರನ್ನ ಒಂದು ಇಚ್ಚಿಕ್ಕಿ ಸಾಯಿಸಿಬಿಡ್ಬೇಕಿಂಥವ್ರಿಗೆ. ಅವ್ರ ಕೃತ್ಯಗಳು ಕಂಟಿನ್ಯೂಸ್ ಆಗದೆ ಇರೋ ಥರ ನಾವು ಇಲಾಖೆಯನ್ನು ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ ಪೊಲೀಸ್ ಇಲಾಖೆಯವರಿಗೆ. ಎಲ್ಲ ಇರಲಿ ಸರ್, ಇವತ್ತು ಏನು ಕೆಲಸ ಬೇಕಾದಿರಲಿ, ಒಟ್ಟು ಈ ಟೋಟಲಿ ಡಿಪಾರ್ಟ್ಮೆಂಟ್ ಕೆಲಸ ಇರಲಿ, ಯಾವುದೇ ಕೆಲಸ ಇರಲಿ, ಎಲ್ಲ ಕೆಲಸನ ಸ್ಟಾಪ್ ಮಾಡಿಬಿಟ್ಟು ನಿಮಗೆ ಸರ್ ಇವತ್ತು ಒಂದೇ ಒಂದು ಕೆಲಸ, ಆ ನನ್ನ ಮಗನಿಗೆ ಒದ್ದು ತೊಗೊಂಬಂದು ಒಳಗಾಕೋದು. ಚಾರ್ಜ್ಶೀಟ್ ಫೈಲ್ ಇಂಥ ಸ್ಟ್ರಾಂಗ್ ಫೈಲ್ ಮಾಡಬೇಕು. ಚಾರ್ಜ್ಶೀಟ್ ಯಾರು ಅಂಡ್ರಲ್ಲಿ ಹೋಗಬೇಡಿ, ಯಾವನೇ ಒಬ್ಬ ಮುಸಲ್ಮಾನ್ ಲೀಡ್ರ್ ಬರಲಿ, ಯಾವೊಂದು ಕೇಳೋಕೆ ಹೋಗಬೇಡಿ. ಎಂಥ ದೊಡ್ಡ ಲೀಡ್ರ್ ಇರಲಿ, ಎಂಥ ದೊಡ್ಡ ಲೀಡ್ರ್ ಇರಲಿ, ಅವನು ಯಾವುದೇ ಒಬ್ಬ ಮುಸಲ್ಮಾನ್ ಲೀಡ್ರ್ ಇರಲಿ ಅಥವಾ ಬೇರೆ ಯಾರೋ ಸಮಾಜಕ್ಕೆ ಒಂದು ಕಾರ್ಯ ಮಾಡುವಂಥ ಯಾವನೇ ದೊಡ್ಡ ಮಟ್ಟದ ಒಬ್ಬ ನಾಯಕ ಬರಲಿ,
ಕಾಂಪ್ರಮೈಸ್ ಅಂತೂ ಇದರಲ್ಲಿ ಆಗಲೇಬಾರ್ದು. ಕಾಂಪ್ರಮೈಸ್ ಆಗಿದ್ರೆ ನಾನು ಹೇಳ್ತೇನೆ, ಇದಕ್ಕೆ ಇಲಾಖೆ ಮಾತ್ರ ಇನ್ನೂ ಪ್ರಚೋದನೆ, ಕೆಟ್ಟ ಕೆಲಸ ಮಾಡೋದಕ್ಕೆ ಪ್ರಚೋದನೆ ಕೊಡೋ ಥರ ಆಗುತ್ತೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ತಪ್ಪಾಗಿದೆ, ದೇಶದ್ರೋಹದ ಕೆಲಸ ಆಗಿದೆ, ಆಗಿದೆ ಅಂದಮೇಲೆ ಆ ದೇಶದ್ರೋಹದ ಕೆಲಸಕ್ಕೆ ಅವನಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು. ಇದಕ್ಕೆ ನನ್ನ ಪೂರ್ಣ ಬೆಂಬಲ ಇದೆ, ಅವನಿಗೆ ಶಿಕ್ಷೆ ಆಗಲೇಬೇಕು. ಇದಕ್ಕೆ ನನ್ನ ಬೆಂಬಲ ಇದೆ, ಆ ದೇಶದ್ರೋಹಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು. ದಯವಿಟ್ಟು ಪಾಟೀಲ್ ಸಾಹೇಬ್ರೇ ಆದಷ್ಟು ಬೇಗ ಅವನು ಬಂಧನ ಮಾಡಿ, ನಾನು ಬರ್ತಾ ಇದ್ದೇನೆ. ಎಲ್ಲಿ ಇರುತ್ತಾನೋ ಅಲ್ಲಿಂದ ನಾನೇ ಒಂದು ನಾಲ್ಕು ಬಡ್ದು ತಗೊಂಬಂದ್ಬಿಟ್ಟು ನಿಮ್ಮ ಕೈಲಿ ಕೊಡ್ತೇನೆ. ನಮಸ್ಕಾರ ಸ್ನೇಹಿತರೆ.